हलो स्नेहितर वेलकम बैक टू मही अपडेट्स यूट्यूब चैनल रेशन कार्ड अपडेट स्वागत सुस्वागत नोडी निम्गे वसा रेशन कार्ड वितरणे कुरितु निम्गे ओंदु भर्जरी गुड न्यूस आद्रे बंदिदे आ ओंदु गुड न्यूस एनंत निम्गे वीडियो दल्ली तिळिसिकोड्तीनि एल्लरू वीडियो कोनेवरेगू नोडक्के ट्राई माडि अदक्के मुंचे यार चैनल अन्नु सब्सक्राइब माड्कोंडिल्ल सब्सक्राइब माड्कोबिडि मत्ते वीडियो ओंदु लाइक आद्रे कोडि नीवु कोडो सब्सक्राइब लाइक इद्रे निम्गे कंटिन्यूस अपडेट्स आद्रे सिगुत्ते ईगागले यार सब्सक्राइब लाइक माडिद्रु एल्लरिगू हृदयपूर्वक धन्यवादगळु नोडि ईग नानु डैरेक्ट आगि टापिक गे बर्तीनि ईग वसा रेशन कार्ड वितरणे कुरितु निम्गे इंपार्टेंट अपडेट आर्टिकल आर्टिकल लाइव तोरस्तिने मत्ते निम्गे रेशन कार्ड वितरणे अर्थ आगुत्ते आर्टिकल नोडबहुदु पडितर चीटी वितरणे शुरु ओके रेशन कार्ड आद्रे कोड्तारे इदु यारिगे कोड्तारे अन्नो तिळ्कोळ्ळोदाद्रे 2.9 लक्ष अर्जिगळु इलाकेयल्लि बाकि अंद्रे 2.9 लक्ष अर्जिगळाद्रे ईगागले यारु रेशन कार्ड गे अर्जि हाकिदिरो अंतवर्दु 2.9 ಲಕ್ಷ ನಿಮಗೆ ಬಾಕಿ ಇದೆ ಇನ್ನು ಒಂದು ರೇಷನ್ ಕಾರ್ಡ್ ಅನ್ನು ವಿತರಣೆ ಮಾಡಿಲ್ಲ ಅಂತ ಅವರಿಗೆ ಆರ್ಥಿಕ ಇಲಾಖೆ ಅನುಮತಿ ಪಡೆದು ವಿತರಣೆ ಸಚಿವ ಮುನಿಯಪ್ಪ ಹೇಳಿಕೆ ಸಚಿವರಾದ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡ್ಕೊಬಹುದು ಇಲ್ಲಿ ಡೀಟೇಲ್ ಆಗಿ ರಾಜ್ಯದಲ್ಲಿ ಎಪಿಎಲ್ ಬಿಪಿಎಲ್ ಪಡಿತರ ಚೀಟಿಗಾಗಿ ಜುಲೈ 2023 ರ ಅಂತ್ಯಕ್ಕೆ ಒಟ್ಟು 2,95,986 ಅರ್ಜಿಗಳು ಬಂದಿವೆ ಸ್ಥಳ ಪರಿಶೀಲನೆ ಆರ್ಥಿಕ ಇಲಾಖೆ ಅನುಮತಿ ಪ್ರಕ್ರಿಯೆ ಮುಗಿಸಿ ಮುಂದಿನ ತಿಂಗಳಿನ ಒಳಗಾಗಿ ಅರ್ಹ ಅರ್ಜಿದಾರರಿಗೆ ಹೊಸ ಪಡಿತರ ಚೀಟಿ ವಿತರಣೆ ಮಾಡುತ್ತೇವೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಧಾನಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿ ಇದ್ದಿದ್ದರಿಂದ ಹೊಸ ಪಡಿತರ ಚೀಟಿ ವಿತರಣೆ ಕಾರ್ಯ ಸ್ಥಗಿತಗೊಂಡಿತ್ತು ಈವರೆಗೆ ಬಾಕಿ ಇರುವ ಅರ್ಜಿಗಳ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ಅರ್ಹ ಫಲಾನುಭವಿಗಳ ಮಾಹಿತಿಯನ್ನು ನೀಡುವಂತೆ ಜಿಲ್ಲೆಗಳಿಗೆ ತಿಳಿಸಲಾಗಿದೆ ಒಟ್ಟು ಅರ್ಜಿಗಳನ್ನು ಪರಿಶೀಲಿಸಿ ಆರ್ಥಿಕ ಇಲಾಖೆ ಅನುಮತಿ ಪಡೆದು ಹೊಸ ಪಡಿತರ ಚೀಟಿ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು ನಿಮಗೆ ಇಷ್ಟು ದಿನ ವೇಟ್ ಮಾಡ್ತಾನೆ ಇದ್ರೆ ಎಪಿಎಲ್ ಕಾರ್ಡ್ ಆಗಿರಬಹುದು ಬಿಪಿಎಲ್ ಕಾರ್ಡ್ ಆಗಿರಬಹುದು ನಿಮಗೆ ಯಾವಾಗ ಒಂದು ಕಾರ್ಡ್ ಅನ್ನು ಇಶ್ಯೂ ಮಾಡ್ತಾರೆ ಅಂತ ನಿಮಗೆ ಈಗ ಒಂದು ತಿಂಗಳ ಒಳಗಡೆ ನಿಮಗೆ ಇಶ್ಯೂ ಮಾಡ್ತಾರೆ ನೀವು ಗೃಹಲಕ್ಷ್ಮಿ ಯೋಜನೆಗೆಲ್ಲ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಮತ್ತೆ ಇಲ್ಲಿ ನೀವು ನೋಡ್ಕೋಬಹುದು ವೈಟ್ ಬೋರ್ಡ್ ಕಾರ್ ಇದ್ದರೆ ಬಿಪಿಎಲ್ ಇಲ್ಲ ಬಿಪಿಎಲ್ ಕಾರ್ಡ್ ಗೆ ಇರುವ ಮಾನದಂಡಗಳನ್ನು ಉಲ್ಲಂಘಿಸಿ ಪಡೆದಿರುವ ಹಲವರ ಬಿಪಿಎಲ್ ಕಾರ್ಡ್ ಈ ಮೊದಲು ರದ್ದು ಮಾಡಲಾಗಿದೆ ಮುಂದೆಯೂ ಅನರ್ಹ ಕಾರ್ಡ್ಗಳ ಬಗ್ಗೆ ತನಿಖೆ ನಡೆಸಲಾಗುವುದು ಯಾವಾಗ ಎಂಬುದು ಸದ್ಯಕ್ಕೆ ನಿರ್ಧರಿಸಿಲ್ಲ ಎಂದು ಕೆಎಚ್ ಮುನಿಯಪ್ಪ ಹೇಳಿದರು ವೈಟ್ ಬೋರ್ಡ್ ಕಾರು ಹೊಂದಿರುವವರು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಲ್ಲ ಹೀಗಾಗಿ ಅಂತಹ ಕಾರ್ಡ್ಗಳ ರದ್ದು ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು 2016 ಬಿಪಿಎಲ್ ಕಾರ್ಡ್ ಪಡೆಯಲು ಮಾನದಂಡಗಳನ್ನು ನಿಗದಿ ಮಾಡಲಾಗಿದೆ ಇದರಡಿ ವಾಣಿಜ್ಯ ಬಳಕೆಗೆ ತೆಗೆದುಕೊಳ್ಳುವ ತ್ರಿಚಕ್ರ ವಾಹನ ಅಥವಾ ಕಾರು ಯೆಲ್ಲೋ ಬೋರ್ಡ್ ಹೊಂದಿದ್ದರೆ ಅವರಿಗೆ ಬಿಪಿಎಲ್ ಕಾರ್ಡ್ ನೀಡಬಹುದು ಜೀವನಧಾರಕ್ಕೆ ಕಾರು ಹೊಂದಿರುವುದು ಬಿಪಿಎಲ್ ಮಾನದಂಡ ಉಲ್ಲಂಘನೆಯಲ್ಲ ಹೀಗಾಗಿ ಯೆಲ್ಲೋ ಬೋರ್ಡ್ ಕಾರು ಹೊಂದಿದ್ದ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರೆ ಅಂತವುಗಳನ್ನು ಪುನರ ಪರಿಶೀಲನೆ ಮಾಡುತ್ತೇವೆ ಎಂದು ಹೇಳಿದರು ಯೆಲ್ಲೋ ಬೋರ್ಡ್ ಇದ್ರೆ ಪರವಾಗಿಲ್ಲ ಮತ್ತೆ ಮೂರು ಚಕ್ರ ವಾಹನ ನಿಮಗೆ ಆಟೋ ಎಲ್ಲ ಇದ್ರೆ ಪರವಾಗಿಲ್ಲ ಈಗ ವೈಟ್ ಬೋರ್ಡ್ ಯಾರ್ದು ಕಾರ್ ಇರುತ್ತೋ ಅಂತವರಿಗೆ ಒಂದು ರೇಷನ್ ಕಾರ್ಡ್ ಅನ್ನ ಕೊಡಬಾರದು ಅನ್ನುವಂತ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬಹುದು ಇಲ್ಲಿ 1 ಕೋಟಿ ಕುಟುಂಬಗಳಿಗೆ 566 ಕೋಟಿ ರು ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದು ಒಂದು ತಿಂಗಳ ಒಳಗಾಗಿ 1 ಕೋಟಿಗೂ ಹೆಚ್ಚು ಪಡಿತರ ಕುಟುಂಬಗಳಿಗೆ 566 ಕೋಟಿ ರು ಜಮಾ ಮಾಡಲಾಗಿದೆ ಇದರಿಂದ 3.5 ಕೋಟಿ ಫಲಾನುಭವಿಗಳಿಗೆ ಅನುಕೂಲವಾಗಿದೆ ಅನ್ನಭಾಗ್ಯ ಯೋಜನೆಯ ಹೆಚ್ಚುವರಿ ಅಕ್ಕಿಗೆ ಬದಲು ಪ್ರತಿ ಸದಸ್ಯರಿಗೆ 170 ರುಗಳಂತೆ ಹಣವನ್ನು ನೇರವಾಗಿ ಡಿಬಿಟಿ ಮೂಲಕ ವಿತರಿಸಿ ಕೀರ್ತಿಗೆ ರಾಜ್ಯ ಸರ್ಕಾರ ಪಾತ್ರವಾಗಿದೆ ಎಂದು ಹೇಳಿದರು ಈ ಬಾರಿ ಅನ್ನಭಾಗ್ಯದಡಿ ಪ್ರತಿಯೊಬ್ಬರಿಗೆ 10 ಕೆಜಿ ಅಕ್ಕಿ ನೀಡುವುದಾಗಿ ಭರವಸೆ ನೀಡಿದ್ದೆವು ಕೇಂದ್ರ ಸಹಕರಿಸದ ಕಾರಣ 5 ಕೆಜಿ ಅಕ್ಕಿಗೆ ಹಣ ನೀಡುತ್ತಿದ್ದೇವೆ ಯೋಜನೆಗೆ ಚಾಲನೆ ದೊರೆತು ಇಂದಿಗೆ 25 ದಿನಗಳಾಗಿವೆ ಅತಿ ಕಡಿಮೆ ಸಮಯದಲ್ಲಿ ನಮ್ಮ ಇಲಾಖೆ 1 ಕೋಟಿ ಕುಟುಂಬಗಳಿಗೆ ನೇರ ನಗದು ವರ್ಗಾವಣೆ ಮಾಡಿರುವುದು ದಾಖಲೆಯಾಗಿದೆ ಎಂದರು ಇದೇ ವೇಳೆ ಈ ತಿಂಗಳು ಹಣ ಪಡೆಯಲು ಅನರ್ಹ ಆದವರಿಗೆ ಈ ತಿಂಗಳ ಹಣ ಮುಂದಿನ ತಿಂಗಳು ಕೊಡಲ್ಲ ಖಾತೆ ಆದ ಮೇಲೆ ತಿಂಗಳಿಂದಲೇ ಹಣ ಕೊಡುತ್ತೇವೆ ಎಂದು ಸ್ಪಷ್ಟನೆ ನೀಡಿದರು 2 ತಿಂಗಳಲ್ಲಿ ಹಣ ವಿತರಣೆ ನಿಲ್ಲಿಸಿ ಧಾನ್ಯ ವಿತರಣೆ ನೋಡ್ಕೋಬಹುದು ಇಲ್ಲಿ ಅನ್ನಭಾಗ್ಯ ಅಡಿ ಅಕ್ಕಿ ಹೊಂದಿಸಲು ಪ್ರಯತ್ನ ಮುಂದುವರೆದಿದೆ ಅಕ್ಕಿ ಜೊತೆ ರಾಗಿ ಬಿಳಿ ಜೋಳ ನೀಡಲು ನಿರ್ಧರಿಸಲಾಗಿದೆ ಅಗತ್ಯ ಆಹಾರ ಧಾನ್ಯ ಕ್ರೋಢೀಕರಣ ಆದರೆ ಮುಂದಿನ 2 ತಿಂಗಳಲ್ಲಿ ನಗದು ಹಣ ವರ್ಗಾವಣೆ ನಿಲ್ಲಿಸಿ 10 ಕೆಜಿ ಆಹಾರ ಧಾನ್ಯ ನೀಡಲಾಗುವುದು ಮುಂದಿನ ದಿನಗಳಲ್ಲಿ ಇಲ್ಲಿ 10 ಕೆಜಿ ಆಹಾರ ಧಾನ್ಯ ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಹಣ ಕೊಡುವುದನ್ನು ನಿಲ್ಲಿಸಿ ಎಂದು ಕೆಎಚ್ ಮುನಿಯಪ್ಪ ತಿಳಿಸಿದರು ಪ್ರಸಕ್ತ ಸಾಲಿನಲ್ಲಿ ರೈತರಿಂದ 8 ಲಕ್ಷ ಟನ್ ರಾಗಿ 3 ಲಕ್ಷ ಟನ್ ಜೋಳ ಖರೀದಿ ಮಾಡುತ್ತೇವೆ ಉಳಿದಂತೆ ಆಂಧ್ರ ಮತ್ತು ತೆಲಂಗಾಣ ಅಕ್ಕಿ ಕೊಡಲು ಮುಂದೆ ಬಂದಿವೆ ಕೆಜಿಗೆ 34 ರುಗಿಂತ ಹೆಚ್ಚು ಹಣ ನೀಡಲ್ಲ ಎಂದು ಹೇಳಿದ್ದೇವೆ 2 ರಾಜ್ಯಗಳ ಜೊತೆ ಮಾತನಾಡುತ್ತಿದ್ದೇವೆ ಜೊತೆಗೆ ನಾಪೆಟ್ ಕೇಂದ್ರೀಯ
ಭಂಡಾರದಿಂದಲೂ ಅಕ್ಕಿ ಪಡೆಯುವ ಪ್ರಯತ್ನ ಮುಂದುವರೆದಿದೆ ಎಂದರು. ಓಕೆನಾ, ಈ ರೀತಿಯಾಗಿ ಇವತ್ತೊಂದು ಮಾಹಿತಿ ಆದ್ರೆ ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು. ಏನ್ ತಿಳಿಸ್ಕೊಡ್ತಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ. ಇಲ್ಲಿ ಏನ್ ಹೇಳ್ತಿದ್ದಾರೆ, ವೈಟ್ ಬೋರ್ಡ್ ಇದ್ದವರಿಗೆ ಒಂದು ಕಾರ್ಡ್ ಅನ್ನ ರದ್ದು ಮಾಡಬೇಕು. ಈಗಾಗಲೇ ಯಾರು ಅರ್ಜಿ ಹಾಕಿದ್ರು ಅವ್ರಿಗಾದ್ರೆ ರದ್ದು ಆಗುತ್ತೆ, ಇಲ್ಲಾಂದ್ರೆ ಪರಿಶೀಲನೆ ನಡೆಸ್ತಾರೆ. ಆಲ್ರೆಡಿ ಕಾರ್ಡ್ ಯಾರು ಕೊಟ್ಟಿದ್ದಾರೋ ಅವ್ರದ್ದು ಆದ್ರೆ ಪರಿಶೀಲನೆ ನಡೆಸ್ತಾರೆ. ಮತ್ತೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಒಂದು ಹಣ ಕೊಡುವುದನ್ನ ನಿಲ್ಲಿಸಿ ಲೈಕ್ ಧಾನ್ಯ ಎಲ್ಲ ಒಂದು ಕೊಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ತೆಲಂಗಾಣ ಆಂಧ್ರ ಪ್ರದೇಶ ಅವ್ರ ಜೊತೆ ಎಲ್ಲ ಮಾತಾಡಿದೀವಿ ಅಂತ ಹೇಳ್ತಿದ್ದಾರೆ. ಈ ರೀತಿ ಒಂದು ಅಪ್ಡೇಟ್ಸ್ ಆದ್ರೆ ಬರ್ತಿದ್ದಾವೆ, ಇವೆಲ್ಲ ಇನ್ನು ಜಾರಿಗೆ ಬಂದಿಲ್ಲ. ಜಸ್ಟ್ ಇದೊಂದು ಆರ್ಟಿಕಲ್ ಆದ್ರೆ ಬಂದಿದೆ, ಇದೆಲ್ಲ ಬಂದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಸದ್ಯಕ್ಕಾದ್ರೆ ಒಂದು ತಿಂಗಳೊಳಗಡೆ ನಿಮ್ಗೆ ಒಂದು ರೇಷನ್ ಕಾರ್ಡ್ ಆದ್ರೆ ಬರುತ್ತೆ. ಇದು ಸದ್ಯಕ್ಕೆ ಬರ್ತಿರುವಂತಹ